ಆತ್ಮೀಯ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ನಮ್ಮ ನಲವತ್ ಮೂರನೇ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಅಧ್ಯಾಯ ನಾಲ್ಕು ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಈ ಅಧ್ಯಾಯದಲ್ಲಿ ಬರುವ ಐದು ಅಂಕದ ಪ್ರಶ್ನೆ ಮಾನವ ಹಕ್ಕುಗಳ ಚಳುವಳಿಗೆ ಕಾರಣಗಳ ಬಗ್ಗೆ ನೋಡೋಣ ನೋಡುವ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳನ್ನು ನೋಡಬಹುದು ಬನ್ನಿ ವಿದ್ಯಾರ್ಥಿಗಳೇ ಮಾನವ ಹಕ್ಕುಗಳ ಚಳುವಳಿಗಳ ಕಾರಣಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ನಾಗರಿಕ ಹಕ್ಕುಗಳ ರಕ್ಷಣೆ ಎಲ್ಲರೂ ಸಮಾನವಾಗಿ ಹುಟ್ಟಿದ್ದಾರೆ ಮತ್ತು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಸ್ವತಂತ್ರರಾಗಿರುತ್ತಾರೆ ಭಾರತ ಸಂವಿಧಾನದ ಮೂರನೇ ಅಧ್ಯಾಯದಲ್ಲಿ ನಾಗರಿಕರಿಗೆ ನೀಡಿರುವ ಹಕ್ಕುಗಳನ್ನು ಉಲ್ಲೇಖಿಸಿದೆ ಆದರೆ ವಾಸ್ತವವಾಗಿ ದಲಿತರು ಮಹಿಳೆಯರು ಮತ್ತು ಮಕ್ಕಳು ಶೋಷಣೆಗೆ ಒಳಗಾಗಿದ್ದಾರೆ ಇಂತಹ ಶೋಷಣೆಯನ್ನು ತಡೆಗಟ್ಟಲು ಮಾನವ ಹಕ್ಕುಗಳ ಚಳವಳಿಗಾರರು ಸತತ ಪ್ರಯತ್ನ ಮಾಡಿ ಅರಿವು ಮೂಡಿಸುತ್ತಿದ್ದಾರೆ ಎರಡನೇದಾಗಿ ದಾಶ್ಯದಿಂದ ವಿಮೋಚನೆ ಸಂವಿಧಾನಾತ್ಮಕವಾಗಿ ಗುಲಾಮಗಿರಿ ನಿಷೇಧಿಸಲ್ಪಟ್ಟಿದ್ದರೂ ರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಇನ್ನೂ ಚಾಲ್ತಿಯಲ್ಲಿದೆ ಬಾಲಕಾರ್ಮಿಕ ಪದ್ಧತಿ ಜೀತ ಪದ್ಧತಿ ಇವುಗಳನ್ನು ಅಲ್ಲಲ್ಲಿ ಕಾಣಬಹುದು ಹೀಗಾಗಿ ಚಳವಳಿ ಅನಿವಾರ್ಯವಾಗಿದೆ ಮೂರನೆಯದಾಗಿ ಕೌಟುಂಬಿಕ ಜೀವನದ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನು ಕೌಟುಂಬಿಕ ಜೀವನದ ಹಕ್ಕನ್ನು ಹೊಂದಿದ್ದಾನೆ ಆಧುನಿಕತೆಯ ಪರಿಣಾಮವಾಗಿ ಯುವಜನತೆ ಅಂತರ್ಜಾತಿ ವಿವಾಹ ಮತ್ತು ಅಂತರ್ಧರ್ಮೀಯ ವಿವಾಹಗಳಿಗೆ ಮಾರು ಹೋಗುತ್ತಿದ್ದಾರೆ ಆದರೆ ಇದನ್ನು ತಪ್ಪಿಸಲು ಕುಟುಂಬದ ಗೌರವವನ್ನು ಕಾಪಾಡಲು ಮರ್ಯಾದೆ ಹತ್ಯೆ ಅಂತಹ ದುಷ್ಕೃತ್ಯಗಳಿಗೆ ಕಾರಣವಾಗುತ್ತದೆ ನಾಲ್ಕನೇದಾಗಿ ದಲಿತರ ಹಕ್ಕುಗಳ ರಕ್ಷಣೆ ಅನ್ಯಾಯ ದೌರ್ಜನ್ಯ ಸಾಮಾಜಿಕ ಬಹಿಷ್ಕಾರ ಮಡೆಸ್ನಾನ ಮಲಹರುವ ಪದ್ಧತಿ ಇವುಗಳನ್ನು ಮೇಲ್ಜಾತಿಯವರು ಬಲವಂತವಾಗಿ ಮಾಡಿಸುತ್ತಾರೆ ಇದು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಐದನೇದಾಗಿ ಮೊಕದ್ದಮೆ ದಾಖಲಿಸಲು ನಿರಾಕರಿಸುವುದು ಅನೇಕ ಸಂದರ್ಭಗಳಲ್ಲಿ ಅನ್ಯಾಯಕ್ಕೊಳಗಾದ ವ್ಯಕ್ತಿಗಳು ಸಂಬಂಧಿಸಿದ ಅಧಿಕಾರಿಗಳನ್ನು ಸಂಪರ್ಕಿಸಿ ಮೊಕದ್ದಮೆ ದಾಖಲಿಸಲು ಮುಂದಾದಾಗ ಕೆಲವು ಉನ್ನತ ಜಾತಿಗೆ ಸೇರಿದ ಪ್ರಭಾವಿ ರಾಜಕಾರಣಿಗಳ ಪ್ರವೇಶದಿಂದಾಗಿ ತಿರಸ್ಕರಿಸಲಾಗುತ್ತದೆ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ ವೈದ್ಯಕೀಯ ನೆರವು ನೀಡದ ಹಲವಾರು ನಿದರ್ಶನಗಳಿವೆ ಪ್ರಿಯ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು